ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ಅನುಮತಿ ನಿರಾಕರಣೆ ಮಾಡಲಾಗಿದೆ. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಅಕ್ಟೋಬರ್ 13ನೇ ತಾರೀಕು ರಾಹುಲ್ ಗಾಂಧಿ ಅವರ ಸಂವಾದ ಕಾರ್ಯಕ್ರಮ ಇತ್ತು ಬೆಂಗಳೂರಿನ ಹೆಚ್ಎಲ್ ನಲ್ಲಿ. ಆದರೆ ಆ ಒಂದು ಕಾರ್ಯಕ್ರಮಕ್ಕೆ ಪರ್ಮಿಷನ್ ಅನ್ನು ಕೊಡೋದಕ್ಕೆ ನಿರಾಕರಣೆ ಮಾಡಲಾಗಿದೆ. ಹೆಚ್ಎಲ್ ಉದ್ಯೋಗಿಗಳ ಜೊತೆ ಸಂವಾದ ಕಾರ್ಯಕ್ರಮ ಇತ್ತು. ಅಕ್ಟೋಬರ್ 13ನೇ ತಾರೀಕು ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷರು ಬಂದು ಭಾಗವಹಿಸಬೇಕಾಗಿತ್ತು. ಆದರೆ ನಿರಾಕರಣೆಯ ಹಿನ್ನೆಲೆ, ಒಂದು ಅನುಮತಿ ನಿರಾಕರಣೆ ಹಿನ್ನೆಲೆ ರಾಹುಲ್ ಸಂವಾದ ಕಾರ್ಯಕ್ರಮ ಇದೀಗ ರದ್ದಾಗುವಂತಹ ಚಾನ್ಸಸ್ ಇದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಆ ಮೂಲಕ ಹೆಚ್ಎಲ್ ಒಂದು ಉದ್ಯೋಗಿಗಳ ಜೊತೆ ಏನು ಒಂದು ಸಂವಾದ ಕಾರ್ಯಕ್ರಮ ಇತ್ತು, ರಾಹುಲ್ ಗಾಂಧಿ ಅವರು ಬರಬೇಕಾಗಿತ್ತು ಅಕ್ಟೋಬರ್ 13ನೇ ತಾರೀಕು, ಅದು ಬಹುತೇಕ ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ ಇದೆ. ಹೆಚ್ಎಲ್ನ ಒಂದು ಆವರಣದಲ್ಲಿ ಆ ಒಂದು ಸಂವಾದ ಕಾರ್ಯಕ್ರಮಕ್ಕೆ ಅವಕಾಶವನ್ನ ಕೊಡೋದಕ್ಕೆ ಅನುಮತಿ ನಿರಾಕರಣೆ ಮಾಡಲಾಗಿದೆ. ಆದರೆ ಕಾರಣ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ. ಶ್ರೀನಿವಾಸ್, ಇದೀಗ ಹೆಚ್ಎಲ್ ನಲ್ಲಿ ಸಂವಾದ ಕಾರ್ಯಕ್ರಮ ಅನುಮತಿ ನಿರಾಕರಣೆಗೆ ಕಾರಣ ಏನು? ಶ್ರೀನಿವಾಸ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸಂಪರ್ಕ ಸಾಧ್ಯವಾಗ್ತಿಲ್ಲ. ಇದು ಬೆಂಗಳೂರಿನಲ್ಲಿ ಹೆಚ್ಎಲ್ ನಲ್ಲಿ ಸಂವಾದ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಅಕ್ಟೋಬರ್ 13ನೇ ತಾರೀಕು ಉದ್ಯೋಗಿಗಳ ಜೊತೆ ರಾಹುಲ್ ಗಾಂಧಿ ಅವರು ಬಂದು ಮಾತನಾಡೋದಿತ್ತು, ಸಂವಾದ ಕಾರ್ಯಕ್ರಮ ಆಗಿತ್ತು, ಒಂದಷ್ಟು ಪ್ರಶ್ನೆಗಳನ್ನ ಕೇಳುವಂತದ್ದು. ಈಗ ಹಳಕಟ್ಟಿ ಅವರು ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹಳಕಟ್ಟಿ, ಇದೀಗ ಯಾವ ಕಾರಣಕ್ಕೆ ಈ ಒಂದು ಅನುಮತಿ ನಿರಾಕರಣೆ ಮಾಡಲಾಗ್ತಿದೆ, ಜೊತೆಗೆ ಏನಾದರೂ ಕ್ಯಾನ್ಸಲ್ ಆಗುವ ಚಾನ್ಸಸ್ ಇದೆಯಾ? ಅವಿನಾಶ್, ಏನು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಒಂದು ಸಂವಾದವನ್ನ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನ ಎಐಸಿಸಿ ಮಾಡಿತ್ತು. ಅದರಲ್ಲಿ ಕೂಡ ಬೆಂಗಳೂರಿನಲ್ಲಿರ್ತಕ್ಕಂತಹ ಒಂದು ಹೆಚ್ಎಎಲ್ ನೌಕರರ ಜೊತೆಗೆ ಒಂದು ಸಂವಾದವನ್ನ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಕೂಡ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮದ ಬಗ್ಗೆ ಒಂದು ಕೆಪಿಸಿಸಿ ಕೂಡ ಒಂದು ಮೂರ್ನಾಲ್ಕು ಬಾರಿ ಒಂದು ಬೆಂಗಳೂರು ಶಾಸಕರ ಮತ್ತು ಬೆಂಗಳೂರು ಮುಖಂಡರ ಸಭೆ ಕರೆದು ಸಿದ್ಧತೆಯ ಬಗ್ಗೆ ಒಂದು ಸಭೆ ಕೂಡ ಮಾಡಲಾಗಿತ್ತು. ಅಂದ್ರೆ ಎಲ್ಲೋ ಒಂದ್ ಕಡೆ ಇದೀಗ ಹೆಚ್ಎಎಲ್ ಇದಕ್ಕೆ ಅನುಮತಿ ಕೊಟ್ಟಿಲ್ಲ ಸಂವಾದ ಕಾರ್ಯಕ್ರಮಕ್ಕೆ ಅನ್ನೋ ಕಾರಣಕ್ಕಾಗಿ ಈ ಒಂದು ರಾಹುಲ್ ಗಾಂಧಿ ಅವರ ಸಂವಾದ ಕಾರ್ಯಕ್ರಮ ರದ್ದಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಈ ರದ್ದಾಗಿರ್ತಕ್ಕಂಥ ಬಗ್ಗೆ ಒಂದು ಕೆಪಿಸಿ ಕೂಡ ಒಂದು ಸ್ಪಷ್ಟನೆಯನ್ನು ಕೂಡ ನೀಡಿದೆ ಅಂತ ಹೇಳ್ಬೋದು. ಅದೇ ಪ್ರಮುಖವಾಗಿ ಅವತ್ತು ಏನು ಹೆಚ್ಎಎಲ್ ನೌಕರರ ಜೊತೆಗೆ ಒಂದು ಸಂವಾದ ಮಾಡಬೇಕಿತ್ತು. ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದ ರಫೇಲ್ ಹಗರಣದ ವಿರುದ್ಧನೇ ರಾಹುಲ್ ಗಾಂಧಿ ಅವರು ಮಾತನಾಡ್ತಾರೆ ಅಂತಕ್ಕಂಥ ಒಂದು ಮಾತು ಕೂಡ ಕೇಳಬಂದಿತ್ತು. ಅದು ಎಲ್ಲೋ ಒಂದ್ ಕಡೆ ಹೆಚ್ಎಎಲ್ ನೌಕರರು ಮತ್ತು ಹೆಚ್ಎಎಲ್ ಸಂಸ್ಥೆ ಈ ಒಂದು ಸಂವಾದವನ್ನ ಸಂವಾದ ನಡೆಸಲು ಕೂಡ ಒಂದು ಅನುಮತಿ ನಿರಾಕರಿಸಲಿ ಅಂತಕ್ಕಂಥ ಮಾತುಗಳು ಕೂಡ ಕೇಳಬರ್ತಾ ಇದೆ. ಜೊತೆಗೆ ಅಷ್ಟೇ ಅಲ್ಲ, ಅವತ್ತು ಏನು ಒಂದು ಪ್ರತಿಭಟನೆಯನ್ನು ಕೂಡ ಒಂದು ಕೇಂದ್ರ ಸರ್ಕಾರದ ರಾಹುಲ್ ಗಾಂಧಿ ಅವರು ಮಾಡಬೇಕಿತ್ತು. ಆ ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಅವರು ಪಾಲ್ಗೊಳ್ತಾರೆ, ಕೇವಲ ಸಂವಾದ ಮಾತ್ರ ರದ್ದಾಗಿದೆ, ಅವತ್ತು ನಡೀತಾ ಇರತಕ್ಕಂಥ ಪ್ರತಿಭಟನೆ ಮುಂದುವರಿಯಿತು ಅಂತಕ್ಕಂಥ ಒಂದು ಮಾತನ್ನು ಕೂಡ ಕೆಪಿಸಿ ಸ್ಪಷ್ಟಪಡಿಸಿದೆ. ಅಂದ್ರೆ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಎದುರುಗಡೆ ಇರತಕ್ಕಂತಹ ವಿಮಾನದ ಒಂದು ಪ್ರತಿಮೆ ಏನಿದೆ ಮತ್ತು ಅಲ್ಲಿ ಹೆಚ್ಎಲ್ ಕೇಂದ್ರ ಕಚೇರಿ ಕೂಡ ಬರುತ್ತೆ, ಆ ಕಚೇರಿ ಎದುರಿಗೆ ಸಾವಿರಾರು ಜನರನ್ನ ಸೇರಿಸಿ ಆ ಸಾವಿರಾರು ಜನ ಪಾಲ್ಗೊಳ್ತಕ್ಕಂಥ ಸಂದರ್ಭದಲ್ಲಿನೇ ರಾಹುಲ್ ಗಾಂಧಿ ಅವರು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಒಂದು ವಾಗ್ದಾನ ಕೂಡ ಮಾಡೋರಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ರೀನಿವಾಸ್. ಇನ್ನು ಮೊದಲ ರಾತ್ರಿಯೇ ನವವಧು ಕಿಡ್ನಾಪ್ ಆಗಿದ್ದಾಳೆ. ಕೊಪ್ಪಳ ಜಿಲ್ಲೆಯ ಗೂಡೂರಿನಲ್ಲಿ ಘಟನೆ ನಡೆದಿದೆ. ಅಂಜುಕುಮಾರ್ ರೆಡ್ಡಿ ಸೇರಿ ಆರು ಜನರ ಗುಂಪಿನಿಂದ ಕಿಡ್ನಾಪ್ ಆಗಿದೆ ಅಂತ ಹೇಳಲಾಗ್ತಿದೆ. ಸೆಪ್ಟೆಂಬರ್ 24ರಂದು ಗಾಯತ್ರಿ ಮತ್ತು ಮಲ್ಲನಗೌಡ ಮದುವೆಯಾಗಿತ್ತು. ಅಕ್ಟೋಬರ್ 7ರಂದು ಮೊದಲ ರಾತ್ರಿ ಫಿಕ್ಸ್ ಆಗಿತ್ತು. ಈ ವೇಳೆ ಮಹಿಳೆ ಶೌಚಾಲಯಕ್ಕೆ ಹೋದಾಗ ಗ್ಯಾಂಗ್ ಬಂದು ಹುಡುಗಿಯನ್ನ ಅಲ್ಲಿ ಕಿಡ್ನಾಪ್ ಮಾಡಿದೆ. ಇನ್ನು ಕಾರಟಗಿ ಠಾಣೆಯಲ್ಲಿ ಪತಿ ಮಲ್ಲನಗೌಡ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದು, ಪೊಲೀಸರು ಇನ್ನೂ ಕೂಡ ಆರೋಪಿಗಳನ್ನ ಬಂಧನ ಮಾಡಿಲ್ಲ ಅಂತ ಈಗ ಅವರು ಆರೋಪಿಸುತ್ತಿದ್ದಾರೆ.